ಪಾಠ ಏಳು ಬಿಲ್ಲ ಹಬ್ಬ ಇದರದು ಪ್ರಶ್ನೆ ಉತ್ತರಗಳನ್ನ ನೋಡೋಣಂತ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕೃಷ್ಣ ಯಾರ ಸೊಂಟವನ್ನು ಮುರಿದ? ಉತ್ತರ: ಕೃಷ್ಣ ಶಕಟನ ಸೊಂಟವನ್ನು ಮುರಿದನು. ಪ್ರಶ್ನೆ ಎರಡು: ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಏನಾದ? ಉತ್ತರ: ಕೃಷ್ಣನ ಕೈಯಲ್ಲಿ ಸಿಕ್ಕ ಧೇನುಕ ಬೇಲದ ಹಣ್ಣು ಬಡಿಯೋ ಬಡಗಿಯಾದನು. ಮೂರನೇ ಪ್ರಶ್ನೆ: ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು? ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಧ ಎಂಬ ಗೂಢಚಾರರು. ನಾಲ್ಕನೇದು: ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? ಉತ್ತರ: ವಸುದೇವನಿಗೆ ಅವನ ಮಕ್ಕಳ ವಿಚಾರವನ್ನು ಅಕ್ರೂರನು ಹೇಳಿದನು. ಐದನೇದು: ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ? ಉತ್ತರ: ವಸುದೇವ ಹೇಳುವಂತೆ ರಾಜಕಾರ್ಯವು 10 ಜನ ಕೂತಾಗ ಜೋಲಿ, ನಿದ್ದೆ, ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಆರನೇದು: ನಂದ ಯಾರೆಂದು ಕಂಸ ಹೇಳುತ್ತಾನೆ? ಉತ್ತರ: ನಂದ ದೇವಕಿಯ ಗಂಡ, ವಸುದೇವನ ಬಾಲ್ಯ ಸ್ನೇಹಿತ, ಪರಮಾಪ್ತ, ಪ್ರಾಣಮಿತ್ರ ಎಂದು ಕಂಸ ಹೇಳುತ್ತಾನೆ. ಕೆಳಗಿನ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಕೃಷ್ಣ ಯಾರು ಯಾರನ್ನು ಕೊಂದ? ಉತ್ತರ: ಕೃಷ್ಣನು ಹಾಲು ಕೊಡಲು ಹೋದ ಪೂತಿನಿಯ ರಕ್ತ ಹೀರಿ ಕೊಂದನು. ಸವಾರಿ ಮಾಡು ಎಂದು ಬೆನ್ನೊಡ್ಡಿದ ಶಕಟನ ಸೊಂಟ ಮುರಿದು ಕೊಂದನು. ಶಕಟ ಅಂದ್ರೆ ಎತ್ತಿನ ಗಾಡಿ ಇರ್ತದ. ತೃಣಾವರ್ತ ಆಟದ ಬುಗುರಿಯಾಗಿ ಸಾವನ್ನಪ್ಪಿದ. ತೃಣಾವರ್ತ ಸುಂಟಗಾಳಿ ದೇವ ರಾಕ್ಷಸ. ಧೇನುಕ ಬೇಲದ ಹಣ್ಣು ಬಡಿಯೋ ಬಡಿಗೆಯಂತೆ ಬಡಿದು ಕೊಂದನು. ಧೇನುಕ ಅನ್ನೋದೊಂದು ವನ ಇರ್ತದ, ಅದು ಗುಳಿ, ಅದು ಹಣ್ಣಿನ ವನವನ್ನು ಕಾಯ್ತಿರ್ತದ, ಅದರಿಂದ ಒಂದು ಸಾರಾಯನ್ನು ತಯಾರು ಮಾಡ್ತಿರ್ತದೆ. ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲು ವಾಡದ ಕಮಾನಿಗೆ ಕಿರುಗತ್ತಿ ಅಂದ್ರೆ ಕೀಲಿ ಸಣ್ಣದೊಂದು ಅಲಂಕಾರ ಮಾಡಿ ಬಾಗಿಲ ವಾಡದ ಕಮಾನಿನ ಮೇಲೆ ಗಾಜಿನ ಗೋಪುರ ನಿರ್ಮಿಸಿದ್ದರು. ಒಂದು ಗಾಜಿಂದ ಗೋಪುರ ಇತ್ತು ಬಾಗಿಲವಾಡ ಅಂದ್ರೆ ಹೆಬ್ಬಾಗಿಲಿಗೆ, ಆ ಕ್ರೀಡಾಂಗಣಕ್ಕೆ ಎಂಟ್ರಿ ಆಗಬೇಕಾದ್ರೆ. ಆ ಮಾರ್ಗದಲ್ಲಿ ಬರುವ ಕೃಷ್ಣನ ತಲೆಯ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು. ಆ ಮಾರ್ಗವಾಗಿ ಬರ್ಲಿಕ್ಕತ್ತಾಗ ಒಂದು ತಲೆ ಮೇಲೆ ಬಿದ್ದು ಅವನು ಸಾಯ್ಬೇಕಾದ ಒಂದು ಏರ್ಪಾಡು ಮಾಡಿದ್ರು. ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ? ಉತ್ತರ: ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು 16 ವರ್ಷಗಳಿಂದ ಅವರನ್ನು ನೋಡದೆ ತಪಿಸುತ್ತಿದ್ದನು. ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ ಎಂದು ವ್ಯಥೆಪಟ್ಟನು. ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ. ಉತ್ತರ: ಕಂಸ ತನಗೆ ತನ್ನ ತಂಗಿಯ ಮೇಲೆ ಅಪಾರ ಪ್ರೀತಿ ಇದೆ, ಆದ್ದರಿಂದಲೇ ಸಂಕೋಲೆ ಹಾಕಿಸಿದರೂ ಅದನ್ನು ಶುದ್ಧ ಅಪರಂಜಿಯಿಂದ ಮಾಡಿದ್ದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆಯನ್ನು ಈ ಎಲ್ಲಾ ಚಿನ್ನದಿಂದಲೇ ಮಾಡಿಸಿರುವುದು. ಮಾಡಿಸಿ 25 ವರ್ಷಗಳಾದರೂ ಸ್ವಲ್ಪವೂ ತಪ್ಪಾಗಿಲ್ಲ, ಅದು ಪ್ರೀತಿಯ ಅಂದರೆ ಎಂದು ದೇವಕಿ ವಸುದೇವರ ಮುಂದೆ ಹೇಳಿಕೊಂಡಿದ್ದಾನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಗೂಢಚಾರರು ಯಾವುದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ ವಿವರಿಸಿ. ಉತ್ತರ: ಕೃಷ್ಣನು ಯಾರು? ಗೊಲ್ಲರ ಹುಡುಗನಾದ ಕೃಷ್ಣನಿಗೆ. ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿಯು ಎಲ್ಲಿಂದ ಬಂತು? ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಚಾರರು ಸಂಶೋಧನೆ ಮಾಡುತ್ತಿದ್ದರು. ಕೃಷ್ಣನ ತೊಂದರೆಯನ್ನು ಸಹಿಸಲಾರದೆ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕೆಂದು ಕಂಸನು ನಾನಾ ತರಹದ ಉಪಾಯಗಳನ್ನು ಹುಡುತ್ತಾನೆ. ಚಿಕ್ಕ ಮಗು ಎಂದು ಪೂತನಿಯನ್ನು ಕಳುಹಿಸಿರುತ್ತಾನೆ. ನಂತರ ಶಕಟ, ತೃಣಾವರ್ತ, ಧೇನುಕ ಮೊದಲಾದ ರಾಕ್ಷಸರೆಲ್ಲ ಸತ್ತು ಹೋಗುತ್ತಾರೆ. ಅಗಾಧವಾದ ಗೋವರ್ಧನ ಬೆಟ್ಟವನ್ನು ಏಕಚಿತ್ ಛತ್ರಿಯಾಗಿ ಮಾಡಿಕೊಂಡ ಕೃಷ್ಣನ ಬಗ್ಗೆ ಕಂಸನಿಗೆ ತುಂಬಾ ಕೋಪವಿರುತ್ತದೆ. ಆದ್ದರಿಂದ ಅವನು ಯಾರು ಏನು ಎಂದು ವಿಚಾರಿಸಲು ಗುಪ್ತಚರರನ್ನು ನೇಮಿಸಲು ಕಂಸನು ತನ್ನ ಮಂತ್ರಿಗೆ ಹೇಳಿರುತ್ತಾನೆ. ಅವರು ಅವನ ಬಗ್ಗೆ ತಿಳಿದುಕೊಳ್ಳುವ ಶೋಧನೆ ಕೊನೆ ಹಂತಕ್ಕೆ ಬಂದಿದೆ ಎಂದು ಮಂತ್ರಿಯು ಹೇಳುತ್ತಾನೆ. ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ ಏರ್ಪಾಡುಗಳೇನು? ಉತ್ತರ: ಕೃಷ್ಣ ತನ್ನ ಶತ್ರುನಿಂದ ತನಗೆ ಸಾವು ಬರಬಹುದೆಂದು ಭಯದಿಂದ ಕಂಸನು ಕೃಷ್ಣನನ್ನು ಸಾಯಿಸಲು ಅನೇಕ ಉಪಾಯಗಳನ್ನು ಹೂಡುತ್ತಾನೆ. ಆದರೆ ಸಾಯಿಸಲೆಂದು ಹೋದವರೇ ಸತ್ತು ಹೋಗುತ್ತಿದ್ದುದನ್ನು ಕಂಡು ಈ ಹೊಸ ಉಪಾಯವಾದ ಬಿಲ್ಲ ಹಬ್ಬವನ್ನು ಆಯೋಜಿಸಿರುತ್ತಾರೆ. ಬಿಲ್ಲ ಹಬ್ಬಕ್ಕೆ ಬರುವ ಸ್ಪರ್ಧಾರ್ಥಿಗಳಲ್ಲಿ ಕೃಷ್ಣನೂ ಒಬ್ಬನಾಗಿರುತ್ತಾನೆ. ಕ್ರೀಡಾಂಗಣದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ, ಅದರ ಮೇಲೆ
ಗಾಜಿನಿಂದ ಮಾಡಿದ ರಾಜಗೋಪುರವಿನ ಏರ್ಪಾಡು ಆಗಿರುತ್ತದೆ. ಕೃಷ್ಣದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿ ಕೈಯನ್ನು ಎಳೆಯುವ ಸಿದ್ಧತೆ ಮಾಡಿರುತ್ತಾರೆ. ಆ ಕೀಲಿ ಕೈ ಎಳೆದರೆ ಮೇಜಿನ ರಾಜಗೋಪುರ ಸಮೇತ ಕೆಳಗೆ ಬಿದ್ದು ಕೆಳಗಿರುವ ವ್ಯಕ್ತಿ ಸಾಯುವಂತೆ ಮಾಡಿರುತ್ತಾರೆ. ಪಟ್ಟದ ಆನೆಯಾದ ಕುವಲಯ ಪೀಠಕ್ಕೆ ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ. ಈ ರೀತಿ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಯೋಜನೆ ಮಾಡಿರುತ್ತಾರೆ. ಕೊಲ್ಲಲು ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ? ಉತ್ತರ: ಕಂಸನು ದೇವಕಿಯ ಅಷ್ಟಮ ಪುತ್ರ. ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಕಳವಳಪಟ್ಟುಕೊಂಡು ಅವನಿಗಾಗಿ ಹುಡುಕುತ್ತಿರುತ್ತಾನೆ. ದೇವಕಿಯನೇ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು. ದೇವಕಿಯೇ ದೇವಕಿಯೇ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು. ಹೇಳಿದರೆ ನನ್ನ ರಾಜ್ಯವನ್ನೆಲ್ಲ ಕೊಟ್ಟು ಬಿಡುತ್ತೇನೆ. ರಾಜ್ಯ, ಕೋಶ, ಪಗಡಿ ಎಲ್ಲವನ್ನೂ ನಿನಗೆ, ನಿನ್ನ ಗಂಡನಿಗೆ ಕೊಡುತ್ತೇನೆ, ಹೇಳು ಎಂದಾಗ ಅಸಹಾಯಕಳಾದ ಅವಳು ಅಳುತ್ತಾಳೆ. ಗೋಕುಲದಲ್ಲಿರುವ ಕೃಷ್ಣ ನಿಮ್ಮ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ. ನಿನ್ನ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ. ಪರಿಪರಿಯಾಗಿ ಬೇಡಿಕೊಂಡರೂ ಏನೂ ವಿಷಯ ಗೊತ್ತಾಗದೆ ನಿರಾಶನಾಗಿ ಹಿಂತಿರುಗುತ್ತಾನೆ. ಈ ವಾಕ್ಯಗಳನ್ನು, ಹೇಳಿಕೆಗಳನ್ನು ಯಾರ್ಯಾರಿಗೆ ಯಾವಾಗ ಹೇಳಿದರು ತಿಳಿಸಿರಿ. ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಉತ್ತರ: ಈ ಮಾತನ್ನು ಮಂತ್ರಿಯು ಕಂಸನಿಗೆ ಕೃಷ್ಣನನ್ನು ಸಾಯಿಸಲು ತಾನು ಏರ್ಪಡಿಸಿದ ಬಗ್ಗೆ ಹೇಳುವಾಗ ಹೇಳಿದ ಮಾತು. ಯಾವುದರೆ ಒಂದ್ ಬರ್ಬೇಕಿದೆ ಅಥವಾ ಏರ್ಪಡಿಸಿದ, ಸಾಕು. ಮಂಡೇಲಿ ಕೊಂಚ ಮಾಂಸ ಇರಬೇಕು ಅಂತ ಯಾರು ಹೇಳ್ತಾರೆ? ಇದನ್ನ ಕಂಸ ಹೇಳ್ತಾನೆ. ಈ ಮಾತನ್ನು ಕಂಸನು ಮಂತ್ರಿಗೆ ಹೇಳುವುದು. ಕಂಸನು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಮಂತ್ರಿಯನ್ನು ಕರೆದು ಕೂರಲು ಹೇಳಿದಾಗ ಮಂತ್ರಿಯು ವಿನಯದಿಂದ ನಿರಾಕರಿಸಿದ ಸಂದರ್ಭದಲ್ಲಿ ಹೇಳಿದ್ದು ಕೂಡಿಕು ಕಾಲಿನಾಗ ಮಾಂಸ ಹೇಳ್ತಾನವ. ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಈ ಮಾತನ್ನು ಕಂಸನು ತಮ್ಮನ್ನು ನೋಡಲು ಬಂದಾಗ ವಸುದೇವ ದೇವಕಿಗೆ ಹೇಳಿದ ಮಾತು. ನಾಲ್ಕನೆಯದು: ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಉತ್ತರ: ಕಂಸ ದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು. ಹೊಂದಿಸಿ ಬರೆಯಿರಿ. ಅ ಒಳಗ ಒಡೆಯ, ಶಿಲ್ಪಿ, ವೈದ್ಯ, ಆನೆ, ಬೆಟ್ಟ. ಆ ಪಟ್ಟಿ ಒಳಗ ಕುವಲಯ ಪೀಡ, ಶಕಟ, ಗೋವರ್ಧನ, ದುರ್ವಿಧ, ಶೈಲಿಕ, ಧೇನುಕ, ಕಂಸ. ಒಡೆಯ ಅಂದ್ರೆ ಯಾರಿಗಂತಾರೆ? ಇದ್ರಾಗ ಕಂಸದ. ಶಿಲ್ಪಿ ಯಾರು? ಶೈಲಿಕ ಅಂದ್ರ ಶಿಲ್ಪಿ. ವೈದ್ಯ ಅಂದ್ರೆ ದುರ್ವಿಧನ ಹೆಸರು. ಆನೆ ಕುವಲಯ ಪೀಡ ಆನೆ ಹೆಸರು. ಬೆಟ್ಟ ಗೋವರ್ಧನ ಬೆಟ್ಟದ. ಈ ಪಾಠದಾಗ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿರಿ. ಲೋಕಾಭಿರಾಮ ಅಂದ್ರೇನು? ಸ್ನೇಹಿತರು ಪರಸ್ಪರ ಲೋಕಾಭಿರಾಮವಾಗಿ ಚರ್ಚಿಸುತ್ತಿದ್ದರು. ದೀರ್ಘವಾಗಿ ಸೆಷನ್ ನಡೆದಿರ್ತದೆ. ಪರಾಂಬರಿಸು ಪರಿಚಾರಿಕೆಯರು, ಸೇವಕಿಯರು ಮಾಡಿದ ಕೆಲಸವನ್ನು ಒಡತಿ ಪರಾಂಬರಿಸುತ್ತಿದ್ದಳು. ಕರೆಕ್ಟ್ ಆಗಿ ಮಾಡಿ ಚೆಕ್ ಮಾಡ್ಲಿಕ್ಕಿದ್ದಾಳೆ ಆಕೆ. ಅಪರಂಜಿ ಅಪರಂಜಿ ಚಿನ್ನದ ಒಡವೆಗಳು ಮೋಹಕವಾಗಿದ್ದವು. ಅಪರಂಜಿ ಅಂದ್ರೆ ಪ್ಯೂರ್ ಚಿನ್ನ. ಸೆರೆಮನೆ ಸೆರೆಮನೆಯಲ್ಲಿರುವವರೆಲ್ಲರೂ ಅಪರಾಧಿಗಳಾಗಿರುವುದಿಲ್ಲ. ಸಂಕೋಲೆ ಎಂದರೆ ಚಿನ್ನದ್ದಾದರೆ ಬಂಧನ. ಬೇಡಿಯನ್ ಚಿನ್ನದ್ದು ಹಾಕ್ಬಿಟ್ರೆ ಅದು ಬಂಧನ ಆಗ್ತದೇನೆ ಅಂತೇಳಿ ಕಂಸಂತಾನ. ಬೊಗಳೆ ಯಾವುದೇ ವಿಷಯದಲ್ಲಿಯ ಬೊಗಳೆ ಮಾಡುವುದು ಸರಿಯಲ್ಲ. ಯಾವ ವಿಷಯ ಆದ್ರೂ ಸುಮ್ಮನೆ ಪುರುಡೆ ಬಿಡಬಾರದು. ಕೆಳಗಿನ ವಾಕ್ಯಗಳಲ್ಲಿ ಕರ್ಮಪದ, ಕರ್ತೃಪದ, ಕ್ರಿಯಾಪದಗಳನ್ನು ಗುರುತಿಸಿ. ಉಮಾ ಹಾಡನ್ನು ಹಾಡಿದಳು. ಇದರೊಳಗ ಕರ್ತೃಪದ ಉಮಾ, ಕರ್ಮಪದ ಹಾಡನ್ನು, ಕರ್ಮ ಯಾವ್ದು ಮಾಡ್ಲಿಕ್ಕೆ ಕರ್ಮ ಲೇಖಿ ಹಾಡನ್ನು, ಕ್ರಿಯಾಪದ ಯಾವುದು ವರ್ಬ್ ಹಾಡಿದಳು. ಕೇಶವನು ಕುಂಬಳಕಾಯಿಯನ್ನು ಕೊಯ್ದನು. ಇಷ್ಟೇ, ಕುಂಬಳಕಾಯಿ ಎರಡು ಸರ್ತಿ. ಕೇಶವನು ಕರ್ತೃಪದ, ಕುಂಬಳಕಾಯಿಯನ್ನು ಕರ್ಮಪದ, ಕ್ರಿಯಾಪದ ವರ್ಬ್ ಯಾವುದಿಲ್ಲಿ? ಕುಂಬಳಕಾಯಿಯನ್ನು ಇಲ್ಲ, ರಾಂಗ್ ಇದು. ಕೊಯ್ದನು ಆಗಬೇಕಿದೆ. ಕೊಯ್ದನು ಕ್ರಿಯಾಪದ. ಗಣೇಶ ಗಡಿಗೆಯನ್ನು ಒಡೆದನು. ಗಣೇಶ ಕರ್ತೃಪದ, ಗಡಿಗೆಯನ್ನು ಕರ್ಮಪದ, ಒಡೆದನು ಕ್ರಿಯಾಪದ. ಕ್ರಿಯಾಪದ ಯಾಕೆ ಹಿಂಗಾಗ್ಬಿಟ್ಟು?
ಉಮಾ ಹಾಡನ್ನು ಹಾಡಿದಳು. ಇದು ಯಾವುದಿದು? ಹಾಡಿದಳು ಕ್ರಿಯಾಪದ ಅದರೊಳಗೆ. ನೆಕ್ಸ್ಟ್, ಕೇಶವನು ಕುಂಬಳಕಾಯಿಯನ್ನು ಕೊಯ್ದನು. ಕಾಣ್ತದೆ, ಕೇಶವನು ಕುಂಬಳಕಾಯಿಯನ್ನು ಕೊಯ್ದನು. ಕುಂಬಳಕಾಯಿಯನ್ನು ಕರ್ಮಪದ, ಕೇಶವನು ಕರ್ತೃಪದ. ಕ್ರಿಯಾಪದ ಯಾವುದಿಲ್ಲಿ? ಕೊಯ್ದನು. ಕೊಯ್ದನು ಕ್ರಿಯಾಪದ ಆಗ್ತದೆ. ನೆಕ್ಸ್ಟ್, ಗಣೇಶ ಗಡಿಗೆಯನ್ನು ಒಡೆದನು. ಗಣೇಶ ಕರ್ತೃಪದ. ಕರ್ಮಪದ ಯಾವುದು? ಗಡಿಗೆಯನ್ನು. ಕ್ರಿಯಾಪದ ಯಾವುದು? ಒಡೆದನು. ನೆಕ್ಸ್ಟ್, ಹಸೀನಾ ಕೊಡೆ ಬೀಳಿಸಿದಳು. ಕೊಡೆ ಅಂದ್ರೆ ಛತ್ರಿ. ಹಸೀನಾ ಏನಿದು? ಕರ್ತೃಪದ. ಕರ್ಮಪದ ಕೊಡೆ. ಏನ್ ಮಾಡಿದ್ಲಕ್ಕಿ? ಬೀಳಿಸಿದಳು. ಅದು ಕ್ರಿಯಾಪದ. ಕೊಡೆ ಬಿಡಿಸಿದಳು, ಓಪನ್ ಮಾಡುದು. ಬಿಡಿಸಿ ಲಾಸ್ಟ್ ಬರಲ್ಲ. ನೆಕ್ಸ್ಟ್, ಬಿಡಿಸಿದಳು. ರಜೀನಾ ಸಿನಿಮಾ ನೋಡಿದಳು. ರಜೀನಾ ಯಾವುದಿಲ್ಲಿ? ಕರ್ತೃಪದ. ಸಿನಿಮಾ ಕರ್ಮಪದ. ಕ್ರಿಯಾಪದ ನೋಡಿದಳು. ಏನದ ಇದು? ಕ್ರಿಯಾಪದ ಅದು. ಇದಾದ ಕೂಡಲೇ ಅಧ್ಯಾಪಕರು ಪಾಠ ಬೋಧಿಸಿದರು. ಅಧ್ಯಾಪಕರು ಪಾಠ, ಅಧ್ಯಾಪಕರು ಕರ್ತೃಪದ ಅದು. ಕರ್ಮಪದ ಪಾಠ. ಬೋಧಿಸಿದ್ರು ಏನದ್ಲ, ಇದು ಕ್ರಿಯಾಪದ. ಬೋಧಿಸಿದರು ಇದ್ರೊಳಗ ಕ್ರಿಯಾಪದ. ರೈಟ್. ನೆಕ್ಸ್ಟ್, ಈ ಕೆಳಗಿನ ವಾಕ್ಯಗಳಲ್ಲಿ ಕ್ರಿಯಾಪದಗಳನ್ನು, ಕ್ರಿಯಾಪದದ ವಿಧಗಳನ್ನು ಸೂಚಿಸಿ. ಕ್ರಿಯಾಪದ ಅಂದ್ರೆ ಯಾವುದಿದ್ರಾಗ? ಬಿತ್ತಿದರು, ತೋರಿಸುತ್ತಾರೆ, ಬರುವರು, ಕೂಗುತ್ತದೆ, ಇವೆಲ್ಲ ಕ್ರಿಯಾಪದಗಳು. ಕ್ರಿಯಾಪದದ ವಿಧ ಅಂದ್ರೆ ಕಾಲಕ್ಕನುಗುಣಗಳಾಗಿ. ಬಿತ್ತಿದರು ಭೂತಕಾಲ, ತೋರಿಸುತ್ತಾರೆ ವರ್ತಮಾನ ಕಾಲ, ಬರುವರು ಭವಿಷ್ಯತ್ ಕಾಲ, ಕೂಗುತ್ತದೆ ವರ್ತಮಾನ ಕಾಲ. ಅದನ್ನ ಬರಿಬೇಕು. ಇಲ್ಲದಲ್ಲ, ರೈತರು ಕಾಳುಗಳನ್ನು ಬಿತ್ತಿದರು. ಬಿತ್ತಿದರು ಕ್ರಿಯಾಪದ. ಯಾವ್ದ್ರಾಗದ ಇದು? ಭೂತಕಾಲದಾಗದ. ಅಧ್ಯಾಪಕರು ಸಿನಿಮಾ ತೋರಿಸುತ್ತಾರೆ, ತೋರಿಸುತ್ತಾರೆ ವರ್ತಮಾನ ಕಾಲದಾಗದ. ಇದರೊಳಗ ನನ್ನ ಅಕ್ಕ ಭಾವ ಮುಂದಿನ ತಿಂಗಳು ಬರುವರು, ಬರುವರು ಭವಿಷ್ಯತ್ ಕಾಲ. ಬೆಳಗ್ಗೆ ಕೋಳಿ ಕೂಗುತ್ತದೆ, ಕೂಗುತ್ತದೆ ವರ್ತಮಾನ ಕಾಲ. ಸರಿ, ಪಾಠದ್ದು ಪ್ರಶ್ನೆ ಉತ್ತರ ಸೆಷನ್ ಮುಗಿತು. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.